ನಾನೀಗ ಉಪ್ಪಿಟ್ಟು ವಡೆ ಮಾಡಿದ್ದೇನೆ, ತುಂಬ ಚೆನ್ನಾಗಿದೆ. ಹೇಗೆ ಬಂದಿದೆ ಅಂತ ಹೇಳಿ ಕೂಡ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಮೇಲ್ಗಡೆ ತುಂಬ ಗರಿ ಗರಿಯಾಗಿದೆ, ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಾಗಿದೆ. ಇದರೊಟ್ಟಿಗೆ ನಾವು ಟೊಮೆಟೊ ಸಾಸ್ ಆದರೂ ಹಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹಾಗೆ ಟೀ ಕಾಫಿ ಒಟ್ಟಿಗೆ ಆದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಎಲ್ಲ ತಗೊಂಡ್ಬಿಟ್ಟೆ, ಈಗ ರೆಡಿ ಇದೆ. ಸ್ವಲ್ಪ ಕಿಟಕಿ ಓಪನ್ ಮಾಡ್ತೀನಿ, ಬರುತ್ತೆ ನೋಡಿ. ಆಲೂಗಡ್ಡೆ ಬೋಂಡ ರೆಡಿ ಆಯಿತು ಫ್ರೆಂಡ್ಸ್, ಕೊಟ್ಬಿಡ್ತೀನಿ ಹೇಗೆ ಬಂದಿದೆ ಅಂಥೇಳಿ ನೋಡಲಿ. ಅವ್ರು ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇವತ್ತು ಸಂಡೇ, ಸಂಡೇ ಇದ್ದರೂ ಶ್ರೇಯ ಇವತ್ತು ಕಾಲೇಜ್ ಇದೆ, ಕಾಲೇಜ್ಗೆ ಹೋಗಿದ್ದಾಳೆ ಶ್ರೇಯ. ಕಾಲೇಜಿಗೆ ಇವತ್ತು ಕಾಲೇಜ್ ಇಟ್ಟಾರ ಫ್ರೆಂಡ್ಸ್. ಮಳೆ ಇದೆ ಆದರೂ ಕಾಲೇಜ್ ಇಟ್ಟಿದ್ದಾರೆ. ಈಗ 2 ವಾರದಿಂದ ಬರೀ ಪದೇ ಪದೇ ರಜೆನೇ ಸಿಕ್ಕಿದೆ ಅವಳಿಗೆ. ಹಾಗಾಗಿ ಮತ್ತೆ ನಾಳೆ ಕೂಡ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಳೆ ಇರೋದು. ನಿನ್ನೆ ಶನಿವಾರ ರಜೆ ಕೊಟ್ಟರು, ಮಳೆ ಇಲ್ಲ. ಹಾಗಾಗಿ ಇವತ್ತು ರಜೆ ಕೊಟ್ಟಿಲ್ಲ, ಶಾಲೆಗೆ ಹೋಗಿದ್ದಾಳೆ ಬೆಳಿಗ್ಗೆ 8 ಗಂಟೆಗೆ. ಬೇಗ ಬರ್ತಾಳೆ, 12 ವರೆಗೆ ಕಾಲೇಜ್ ಬಿಡುತ್ತೆ ಅಂತೆ. 2 ಲೆಸನ್ ಅಂದರೆ 2 ಇಬ್ಬರು ಸರ್ದು ಅಷ್ಟೇ ಇರೋದು ಇವತ್ತು. 12 ವರೆಗೆ ಬಿಡುತ್ತೆ, ಮನೆಗೆ ಬರ್ತಾಳೆ. ಹಾಗಾಗಿ ಈಗ ಹೋಗಿದ್ದಾಳೆ ಬೆಳಗ್ಗೆ ಬೇಗ. ಯಜಮಾನರು ಕೂಡ ಬೆಳಗ್ಗೆ ಬೇಗ ಅಂದರೆ ಏರ್ಪೋರ್ಟಿಗೆ ಹೋಗಿದ್ದರು, ಬಂದು ಮಲಗಿದ್ದಾರೆ ಅವರು ಕೂಡ. ಅಂದರೆ ನೈಟ್ ಬೇಗ ಹೋಗಿದ್ದರು ಬೆಳಗಿನ ಜಾವ, ಈಗ ಸ್ವಲ್ಪ ಮಲಗಿದ್ದಾರೆ. ಬಂದೀಗ ನಾನು ಈಗ ಪೂಜೆ ಚಹಾ ಎಲ್ಲ ಆಯಿತು ಫ್ರೆಂಡ್ಸ್, ಚಹಾ ಕುಡಿದೆ. ಯಜಮಾನರು ಬಂದ್ರಲ್ಲ ಹಾಗೆ ಚಹಾ ಕುಡಿದೀವಿ. ಈಗ ಬಟ್ಟೆ ಪಾತ್ರೆ ಮಾಡ್ತೀನಿ. ಪಾತ್ರೆ ಅಂತೂ ಇಷ್ಟು ದಿ ಪಾತ್ರೆ, ನಿನ್ನೆ ನೈಟ್ ಸಾಕಾಗಿ ಬಿಡ್ತೀನಿ, ನನಗೆ ಸ್ವಲ್ಪ ಸುಸ್ತಾದಂಗೆ ಹಾಗೆ ಇದು ಆಗಾಕಿತ್ತು. ನಾನು ಇದನ್ನು ಮಾಡಲಿಲ್ಲ, ಪಾತ್ರೆ ತೊಳೆದಿಲ್ಲ, ತುಂಬ ಪಾತ್ರೆ ಇದೆ. ಹಾಗಾಗಿ ಈಗ ಅದನ್ನು ಪಾತ್ರೆ ಎಲ್ಲ ತೊಳಿತೀನಿ ಫ್ರೆಂಡ್ಸ್. ಮೊದಲಿಗೆ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಹಾಕ್ತೀನಿ. ಮಳೆ ಬರೋ ಥರನೇ ಇದೆ, ಈಗ ಕೂಡ ಫುಲ್ ಮಳೆ ಬರೋ ಥರ ಕಾಣೋದಿಲ್ಲ, ಈಗ ಕೂಡ ಮಳೆ ಬರೋ ಥರನೇ ಇದೆ. ಅದಕ್ಕಾಗಿ ಇದಷ್ಟು ಮಾಡಿದ ಮೇಲೆ ನಿಮಗೆ ಸಿಗ್ತೇನೆ ಮತ್ತೆ. ನೋಡಿ ಇಲ್ಲಿ ಒಂದು ಬೌಲ್ನಷ್ಟು ಉಪ್ಪಿಟ್ಟು ಹೊಂದಿದ್ದೇನೆ, ಬಾಂಬೆ ರವೆದು ಉಪ್ಪಿಟ್ಟಿದೆ. ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಸಣ್ಣದಾಗಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೇನೆ. ಇಲ್ಲಿ ಕಾಯಿಮೆಣಸು ಕಟ್ ಮಾಡಿಟ್ಟಿದ್ದೇನೆ, ಕರಿಬೇವು ಸೊಪ್ಪು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನಷ್ಟು ಓಂಕಾಳು, 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಮತ್ತು ಎಣ್ಣೆ. ನೋಡಿ ಇಷ್ಟಿದ್ರೆ ಆಯಿತು. ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ ಒಂದು 4 ರಿಂದ 5 ಅಕ್ಕಿ ಹಿಟ್ಟು ಹಾಕ್ತೀನಿ, 5 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಗರಿ ಗರಿ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಜಾಸ್ತಿ ಏನು ಯೂಸ್ ಮಾಡಲ್ಲ, ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ. ಇದಕ್ಕೆ ಸಂದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ, ಸಂದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು, ಮತ್ತು ಸಂದಾಗಿ ಕಟ್ ಮಾಡಿಟ್ಟಿರೋಂಥ ಕರಿಬೇವು ಸೊಪ್ಪು, ಓಂಕಾಳು, ಜೀರಿಗೆ, ಮತ್ತು ಕಾಯಿಮೆಣಸು, ಮತ್ತು ಇಲ್ಲಿ ಪುದೀನ ಎಷ್ಟು ಕಟ್ ಮಾಡಿಟ್ಟಿದ್ದು ನೋಡಿ, ಅಷ್ಟು ಪುದೀನ ಫ್ಲೇವರ್ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ನಾನು. ಎಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಉಪ್ಪಿಟ್ಟದಲ್ಲಿ ಕೂಡ ಹಾಕಿರ್ತೀವಿ. ಇದನ್ನೀಗ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ತೀನಿ, ಕಲಸ್ಕೋತೀನಿ. ಇದಕ್ಕೆ ಉಪ್ಪಿಟ್ಟು ಇರೋದ್ರಿಂದ ನಿಮಗೆ ನೀರು ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದ ಬರ್ತಾರ ನೋಡ್ಕೋತೀನಿ. ನೋಡಿ ಇಷ್ಟು ಗಟ್ಟಿಯಾಗಿ ಕಲಸಿದ್ದೇನೆ ನಾನು, ಇದಕ್ಕೆ ನೀರು ಹಚ್ಚಿಲ್ಲ, ಹಾಗೆ ಕಲಸಿದ್ದೇನೆ. ಇದನ್ನೀಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇದು ಫ್ರೆಂಡ್ಸ್ ಇಷ್ಟು ಕೈಗೆ ನಾನು ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಇದನ್ನು ಇದನ್ನ ಮಾಡ್ಕೋತೀನಿ. ಈ ಥರ ಉಂಡೆ ತೊಗೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾವು ಪ್ರೆಸ್ ಮಾಡಿದರೆ ಆಯಿತು, ತುಂಬ ಚೆನ್ನಾಗಿರುತ್ತೆ. ಇದು ಉಪ್ಪಿಟ್ಟು ದೊಡೆ ಸಖತ್ತಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪಿಟ್ಟು ಎಷ್ಟು ಟೇಸ್ಟಿಯಾಗಿ ಬರುತ್ತೋ ಅದೇ ಥರ, ಮತ್ತು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕಿರೋದ್ರಿಂದ
ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲವನ್ನು ನಾನೀಗ ಇದೇ ಥರ ಮಾಡಿಟ್ಕೋತೇನೆ ನೋಡಿ. ನಾನು ಈ ಥರ ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನೇನು ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲೊಂದು ಬಾಂಡ್ಲಿ ಇಟ್ಟಿದ್ದೀನಿ, ತವಬೇಕಾದ್ರೂ ಇಟ್ಕೋಬೋದು ನೀವು ಇಲ್ಲಿ, ಇಲ್ಲಾಂದರೆ ಈ ಥರದ್ದು ಬಾಂಡ್ಲಿ ಸಹ ಇಟ್ಕೋಬೋದು. ಇದಕ್ಕೆ ನಾನೀಗ ಎಣ್ಣೆ ಹಾಕಿದ್ದೀನಿ ನೋಡಿ. ಈಗ ಈ ಥರ ಎಣ್ಣೆ ಹಾಕಿ ಸ್ವಲ್ಪ ನಾವು 1-2 ಟೇಬಲ್ ಸ್ಪೂನಲ್ಲಿ ನಾವು ಬೇಯಿಸ್ಕೋಬೋದು ಇದನ್ನು. ನಾನಿಲ್ಲಿ ಎಣ್ಣೆ ಹಾಕಿ ಬೇಯಿಸೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದೊಂದೇ ಈ ಥರ ಇಡ್ತೇನೆ. ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ನೀವು ಇಟ್ಕೊಳ್ಳಿ. ಇದನ್ನು ಬೇಕಾದ್ರೆ ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ, ಹಾಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಎಣ್ಣೆಯಲ್ಲಿ ಮಾಡೋದ್ರಿಂದನೂ ಇದು ಆಗುತ್ತೆ ಆರೋಗ್ಯಕ್ಕೆ. ನಾನು ಈ ಥರ ಈಗ 1-2 ಟೇಬಲ್ ಸ್ಪೂನಲ್ಲಿ ಹಾಗೂ ಹಾಗೆ ನಿಮಗೆ ಇದು ಮಾಡ್ತಾ ಇದ್ದೀನಿ. ತವ ಮೇಲೆ ಬೇಕಾದರೂ ನೀವು ಬೇಯಿಸ್ಕೋಬೋದು, ಇಲ್ಲಾಂದರೆ ಈ ಥರ ಬಾಂಡ್ಲೆಯಲ್ಲಿ ಕೂಡ ಬೇಯಿಸ್ಕೋಬೋದು. ಒಂದೆರಡು ನಿಮಿಷ ಹಾಗೆ ಬಿಡ್ತೇನೆ ನೋಡಿ. 1-2 ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವಲ್ಲ. ಈಗ ತಿರುಗಿಸಿ ಹಾಕ್ಕೊಳ್ಳಿ ಈ ಥರ. ಕೊಂಬಣ್ಣ ಬರೋವರೆಗೂ ಚೆನ್ನಾಗಿ ನಾವು ಇದನ್ನು ಹಾಗೆ ಬೇಯಿಸ್ಕೋಬೇಕು ನೋಡಿ. ಕಲರ್ಫುಲ್ ಆಗಿದಾವಲ್ಲ. ಎಲ್ಲವನ್ನು ನಾನು ಇದೇ ಥರ ಈಗ ತಿರುಗಿಸಿ ಹಾಕ್ಕೊಂಡ್ಬಿಡ್ತೇನೆ ಈ ಥರ. ಈಗ ಎಲ್ಲ ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಸಾಕು ಇಷ್ಟರ ಮೇಲೆ 1-2 ಟೇಬಲ್ ಸ್ಪೂನಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಬೇಡ, ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಸ್ಲೋ ಉರಿ ಇಟ್ಕೊಳ್ಳಿ ನೀವು, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅದು ನೋಡಿ. ಈ ಸೈಡ್ನ ಈಗ ತಿರುಗಿಸಿ ಹಾಕೋತೇನೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ, ಸಖತ್ತಾಗಿದೆ. ಈ ಥರ ಉಪ್ಪಿಟ್ಟು ಮನೆಯಲ್ಲಿ ಉಳಿದ್ರೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ನಮಗೆ. ನೋಡಿ ಈಗ ನಾನು ತೆಗಿತೇನೆ, ಚೆನ್ನಾಗಿ ಬೆಂದಿದ್ದಾವೆ. ಈಗ ಎಲ್ಲವನ್ನು ತಗೊಂಡ್ಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದಾವಲ್ಲ. ತುಂಬ ಟೇಸ್ಟಿಯಾಗಿರ್ತವೆ. ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ನೋಡಿ. ನಾನೀಗ ಉಪ್ಪಿಟ್ಟು ವಡೆ ಮಾಡಿದ್ದೇನೆ, ತುಂಬ ಚೆನ್ನಾಗಿದೆ. ಹೇಗೆ ಬಂದಿದೆ ಅಂತೇಳಿ ಕೂಡ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಮೇಲ್ಗಡೆ ತುಂಬ ಗರಿ ಗರಿಯಾಗಿದೆ, ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿದೆ. ಇದರೊಟ್ಟಿಗೆ ನಾವು ಟೊಮೆಟೊ ಸಾಸ್ ಆದರೂ ಹಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹಾಗೆ ಟೀ ಕಾಫಿ ಒಟ್ಟಿಗೆ ಆದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಫ್ರೆಂಡ್ಸ್, ಮತ್ತೆ ಇಲ್ಲಿ ಕೂತಿದ್ದೀನಿ. ಏನು ಗೊತ್ತಾ, ಈಗ ಚಾ ಕುಡಿತಿದ್ದೀನಿ ನೋಡಿ. ಇಲ್ಲಿ ಚಾ, ಇವತ್ತು ಸಂಡೇ ಇದ್ರು ಶ್ರೇಯಾ ಕಾಲೇಜಿಗೆ ಹೋಗಿ ಬಂದಿದ್ದಾಳೆ, ಚಾ ಕುಡಿತಿದ್ದಾಳೆ. ಸಿಕ್ಕಾಪಟ್ಟೆ ಮಳೆ ಉಂಟು ಇವತ್ತು. ಈಗ ಸಾಯಂಕಾಲ ಎಷ್ಟು, 6 ಗಂಟೆಗಿದೆ. ಹೂವ 6 ಗಂಟೆಗಿತ್ತು, 6 ಗಂಟೆಗಿದೆ ಫ್ರೆಂಡ್ಸ್. ಆದರೂ ಸಿಕ್ಕಾಪಟ್ಟೆ ಮಳೆ ಇದೆ. ಹೊರಗಡೆ ಎಲ್ಲ ಕ್ಲೋಸ್ ಮಾಡಿ ಲೈಟ್ ಹಾಕೊಂಡು ಕೂತೀವಿ. ಯಜಮಾನ್ರು ಕೂಡ ಮನೆಯಲ್ಲಿ ಇದ್ದಾರೆ. ಈಗ ಚಾ ಕುಡಿದ್ರು ಅವರು ಕೂಡ, ನಾನು ಕೂಡ ಇನ್ನು ಚಾ ಕುಡಿದ್ರು ಕುಡಿದ್ರು ಕೂತಿದ್ದೀವಿ. ಈಗ ಸ್ವಲ್ಪ ಆಲೂಗಡ್ಡೆ ಬೋಂಡ ಮಾಡ್ತೀವಿ. ಮಳೆ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಸ್ವಲ್ಪ ಆಲೂಗಡ್ಡೆ ಬೋಂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮಾಡಬೇಕಷ್ಟೇ, ಅದಷ್ಟು ಮಾಡೋದು. ಮತ್ತು ಇವತ್ತು ಅಡುಗೆದು ನೋಡ್ತೇನೆ ಏನಾದಷ್ಟು ಮಾಡಿದ್ಮೇಲೆ. ಹಾಗಾಗಿ ಹೋಗ್ತೀರಿ ಯಜಮಾನ್ ಹೊರಗ ಮಳೆ ಇತ್ತಿಲ್ಲ. ಹಾಂ ನೋಡಿ, ಇರ್ಕೋತಾರೆ ನೋಡಿ. ಅವರು ಕೂಡ ಹೊರಗಡೆ ಹೋಗ್ಲಿಕ್ಕಿತ್ತು, ಸ್ವಲ್ಪ ಅಲ್ಲಿ ಲೈಟ್ ಎಲ್ಲ ಹಾಕಿ ಬರ್ಲಿಕ್ಕಿತ್ತು. ಮಳೆ ಬಂತು ಜೋರ, ಹಾಗಾಯ್ತೈತಿ. ಮತ್ತೆ ಫ್ರೆಂಡ್ಸ ನೋಡಿ, ಈಗ ಮಳೆ ಕೂಡ ಬರ್ತಾ ಇದೆ ಅಲ್ಲ. ಸ್ವಲ್ಪ ಆಲೂಗಡ್ಡೆ ಬೊಂಡ ಮಾಡ್ಬೇಕು ಸಾಯಂಕಾಲ ಅಂತೇಳಿ. ಆಲೂಗಡ್ಡೆ ಬೊಂಡ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯು ಚಾವಟಿಗೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ. ತುಂಬ ಟೇಸ್ಟಿಯಾಗಿ ನೋಡಿ, ಚೆನ್ನಾಗಿರಲಿಲ್ಲ ಮಸ್ತಾಗಿ. ನೋಡಿ ಇಲ್ಲಿ ಈಗ ನಾನು ಇಲ್ಲಿ ಲೈಟ್ ಕೂಡ ಹಾಕಿದ್ದೇನೆ ನೋಡಿ. ರೆಡಿಯಾಗಿರೋ ಆಲೂಗಡ್ಡೆ ಬೊಂಡ ತೆಗಿತಾ ಇದ್ದೀನಿ ನೋಡಿ. ಒಂದೊಂದೆ ನೋಡಿ ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಬೊಂಡ ರೆಡಿ. ಅದು
ನಾವು ಹೊರಗಡೆ ಹೋಗಿ ಈ ತರ ಮಾಡ್ಕೊಂಡು ತಿನ್ನಕ್ಕಿಂತ ಮನೆಯಲ್ಲೇ ಒಂದು 4 ಅಥವಾ 3 ಆಲೂಗಡ್ಡೆ ಇದ್ರು ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಆಗ್ತೈತೆ ನೋಡಿ. ಈಗ ಇದೊಂದಿಷ್ಟು, ಇನ್ನೊಂದು 4-5 ಇದೆ, ಹಾಕಿ ಕರ್ಕೊಡ್ತೇನೆ. ಇಲ್ಲಿ ಹಿಟ್ಟು ಕೂಡ ರೆಡಿ ಇದೆ ನೋಡಿ. ಈ ತರ ಮಾಡಿಬಿಟ್ರೆ ಮಕ್ಳಿಗೆ ಕೂಡ ಖುಷಿ ಆಗುತ್ತೆ ನಾವು ಈ ತರ ಮನೆಯಲ್ಲೇ ಮಾಡಿಕೊಡೋದ್ರಿಂದ. ಈಗ ಮಳೆಗಾಲಕ್ಕೆ ಏನಾದರೂ ಬೇಕು ಈ ತರ ಅನ್ಸುತ್ತೆ ಸಾಯಂಕಾಲ. ಒಂದೇ ತರ ತಿನ್ ಬೋರ್ ಆಗಿದೆ ಒಮ್ಮೆ ಈ ತರ ನಾವು ಮಾಡ್ಕೊಂಡು ತಿನ್ಬೋದು ನೋಡಿ, ಚೆನ್ನಾಗಿರುತ್ತೆ ಇದು ಕೂಡ ನೋಡಿ. ಇಲ್ಲಿ ಇಲ್ಲೊಂದಿಷ್ಟು ಉಂಡೆ ಮಾಡಿ ಇಟ್ಕೊಂಡಿದ್ದೆ, ಇದ್ರ ಗಿಡೆಲ್ಲ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಇರಪ್ಪ. ಇದರ ರೆಸಿಪಿ ಕೂಡ ಹಾಕಿದ್ದೀನಿ ನಾನು ಆಲ್ರೆಡಿ, ಚಾನಲಲ್ಲಿದೆ, 2 ಚಾನಲಲ್ಲಿದೆ ಆಲ್ರೆಡಿ. ಸಿಂಪಲ್ಲಾಗಿ ಮಾಡಿ ಹಾಕಿರೋದು ನೋಡಿ. ಈಗ ಇದು ಹಿಟ್ಟು ಉಳಿದಿರ್ತದಲ್ಲ ಈ ಥರ ಹಾಕೊಂಡ್ಬಿಡಿ ಸ್ವಲ್ಪ ಉಳಿದಿದ್ರೆ, ಇಲ್ಲ ಅಂದರೆ ಇಲ್ಲ. ನಾನು ಯಾವಾಗಲೂ ಇದ್ರ ಪ್ರಕಾರ ಹಾಕಿಬಿಟ್ಟಿರ್ತೀನಿ ಹಿಟ್ಟು ಅಷ್ಟು ಎಲ್ಲ. ಈಗ ಇದು ಕೂಡ ರೆಡಿ ಆಗ್ತದೆ. ಎಷ್ಟಕ್ಕೊಂದು ಪಾತ್ರೆ ಇವತ್ತು ಬೆಳಿಗ್ಗೆ ಅಂದ ಪಾತ್ರೆ 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 ಎಷ್ಟು ಪಾತ್ರೆ ಫ್ರೆಂಡ್ಸ್ ಬರ್ತಾ ಇದೆ ಬೆಳಿಗ್ಗೆಯಿಂದ. ಇದೆಲ್ಲ ಈ ಥರ ಸೈಡ್ ಬಿದ್ದುಬಿಟ್ರೆ ಈಗ ಸರಿ ಆಗಲ್ಲ, ಅವಾಗವಾಗ ಒರ್ಸ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ. ಈಗ ಇದನ್ನು ತಿರುಗಿಸಿ ಹಾಕೊಂಡ್ಬಿಡ್ತೇನೆ. ಬಿಡಿ ಬಿಡಿಯಾಗಿನೇ ಇರುತ್ತೆ, ಏನು ಇದು ಆಗಲ್ಲ, ಅಂಟಿರುವುದಿಲ್ಲ. ಇದು ಹಾಕುವಾಗ ಅಂಟಿದೆ ಅಂತ ಅನ್ಸುತ್ತೆ, ಹಾಲು ಅಂಟಿರೋದಿಲ್ಲ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಈ ಥರ. ಈಗ ಇದರೊಟ್ಟಿಗೆ ಅದು ಇದ್ರೆ ಆಯ್ತು ನೋಡಿ. ಆಲೂಗಡ್ಡೆ ಬೋಂಡ ಈಗ ಎಲ್ಲವನ್ನು ತಿಳಿಸಿದ್ದೀನಿ ಈ ಥರ. ಈಗ ಇನ್ನು ಮತ್ತೆ ಫ್ರೈ ಆಗಲಿ, ಈ ಸೈಡ್ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಅದಕ್ಕೆ. ಈ ಸಾರಿ ಚೆನ್ನಾಗಿ ನೋಡಿ ಎಷ್ಟು ಚೆಂದ ಗೋಲಿ ಗೋಲಿ ಕಾಣಿದ. ಎರಡು ಬಟ್ಟೆ ಚೆಂಡಿಗೆ ಎಷ್ಟೇ ಎರಡು ಬಟ್ಟೆ ಚೆನ್ನಾಗಿ ಹಾಕ್ಬಿಡು ಕ್ಲೀನ್ ಮಾಡಿ ಬರ್ತ ಇದೆಲ್ಲ ಏನು ಸಿಗಬೇಕು ಗೊತ್ತಲ್ಲ. ಇದರಲ್ಲಿ ಸ್ವಲ್ಪ ನಾವು ಮೇಲುಗಡೆ ಹಿಟ್ಟು ಕಲ್ಸೋ ಬಜ್ಜಿ ಕಲ್ಸೋ ಚಿಲ್ಲಿ ಪೌಡರ್ ಕೂಡ ಹಾಕೊಂಡು ಬರುತ್ತೆ ಫ್ರೆಂಡ್ಸ. ನಾನು ಒಳಗಡೆ ಹಾಕಿರೋದ್ರಿಂದ ಆಲೂಗಡ್ಡೆ ಇದು ಮಾಡ್ತಿರ್ತೀವಲ್ಲ ಆವಾಗ ಹಾಕಿಬಿಟ್ಟಿರ್ತೇನೆ. ಇದರಲ್ಲಿ ಏನು ಜಾಸ್ತಿ ಹಾಕೋಕ್ಕೋಗಲ್ಲ ಮತ್ತು ತುಂಬ ಹೊತ್ತು ಕರೆಸ್ಕೊಳ್ಳಿಕ್ಕೂ ಕರೆಯೋದಿಲ್ಲ ಎಣ್ಣೆಯಲ್ಲಿ. ಯಾಕಂದರೆ ಆಲೂಗಡ್ಡೆ ಪದಾರ್ಥ ಕೂಡ ಬೆಂದಿರುತ್ತೆ, ಎಲ್ಲ ಬೇಯಿಸಿ ಮತ್ತೆ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಫ್ರೆಂಡ್ಸ್. ಈಗ ಇದು ಕೂಡ ಕರೆದಿದೆ, ಈಗ ರೆಡಿ ಆಗಿದೆ, ತಗೊಂಡ್ಬಿಡ್ತೀನಿ ನೋಡಿ. ಉಳಿದಿರೋಂಥ ಹಿಟ್ಟು ಹಾಕಿದ್ನಲ್ಲ ಅದು ಕೂಡ ಎಲ್ಲ ಕರೆದಿದೆ ಈಗ ಚೆನ್ನಾಗಿ ನೋಡಿ. ಉಳಿದಿರೋಂಥ ಹಿಟ್ಟು ಹಾಕಿರೋದು ನೋಡಿ ಯಾವ ಥರ ಅಂತ ಸೇವ್ ಥರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಾವೆ ಫ್ರೆಂಡ್ಸ್. ಈ ಥರ ಎಲ್ಲ ತಗೊಂಡ್ಬಿಟ್ಟು ಈಗ ರೆಡಿ ಆಯ್ತು. ಸ್ವಲ್ಪ ಕಿಟಕಿ ಓಪನ್ ಮಾಡ್ತೀನಿ ಬರುತ್ತೆ ನೋಡಿ. ಆಲೂಗಡ್ಡೆ ಬೋಂಡ ರೆಡಿ ಆಯಿತು ಫ್ರೆಂಡ್ಸ್, ಕೊಟ್ಬಿಡ್ತೀನಿ ಹೇಗೆ ಬಂದಿದೆ ಅಂಥೇಳಿ ನೋಡಲಿ. ಅವ್ರು ನೋಡಿ ಈಗ ಆಲೂಗಡ್ಡೆ ಬೋಂಡ ಮಾಡಿದ್ದೀವಿ ಫ್ರೆಂಡ್ಸ್. ಊಟ ಆಯಿತು ಎಲ್ಲರದು, ಆಲೂಗಡ್ಡೆ ಬೋಂಡನೂ ಮಾಡಿದ್ವಿ, ಮತ್ತೊಮ್ಮೆ ಚಹಾ ಮಾಡಿದ್ವಿ. ಅವಾಗಲೇ ಚಹಾ ಕುಡಿದಿದ್ದೆ, ಆಲೂಗಡ್ಡೆ ಬೋಂಡ ರೆಡಿ ಮಾಡಿಟ್ಟು ಮತ್ತು ಆಲೂಗಡ್ಡೆ ಬೋಂಡ ಒಟ್ಟಿಗೆ ಚಹಾ ಬಿಡಿದ್ರು. ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ ಚಹಾ ಆಯಿತು ಫ್ರೆಂಡ್ಸ್. ಈಗ ಈ ಶ್ರೇಯನಿಗೆ ಊಟ ಬೇಡ ಅಂಥೇಳಿ ಕೂತಿದ್ದಾಳೆ. ಅವ್ರ ಪಾಪ ನನಗೂ ಬೇಡಮ್ಮ ಆಲೂಗಡ್ಡೆ ಬೋಂಡ ತಿಂದಿವಿ ಅಂದರು ಫ್ರೆಂಡ್ಸ್. ನನಗೂ ಏನು ಬೇಡ, ಹಾಗಾಗಿ ಯಾರು ಊಟನೂ ಅಲ್ಲೇ ಅಂದರು. ಅನ್ನ ಸಾರ ಮಾಡಿದ್ದೆ. ಈಗ
ಏನಿಲ್ಲ ಫ್ರೆಂಡ್ಸ್, ಇನ್ನು ಮಲ್ಕೋತೀವಿ. ಟೈಮ್ ಆಲ್ರೆಡಿ 9:30 ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇವತ್ತು ಇಡೀ ದಿನ ತಲೆನೋವಿದೆ ಫುಲ್ಲು. ಹಾಗಾಗಿ ಇವತ್ತು ವಿಡಿಯೋ ಎಡಿಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದು ಲಾಗ್ದೊಂದೇ ಎಡಿಟ್ ಮಾಡಿ ಹಾಕಬೇಕು. ಹಾಗಾಗಿ ಕಿಚ್ಚ ಅಡುಗೆದು ಕೈ ರುಚಿ ಚಾನಲ್ ಒಂದಿದೆ ರೆಸಿಪಿ, ಅದನ್ನು ನಾಳೆಗೆ ಎಡಿಟ್ ಮಾಡ್ಕೋತೀನಿ ಫ್ರೆಂಡ್ಸ. ತುಂಬ ಅಂದರೆ ತುಂಬ ತಲೆನೋವು ಬರ್ತಾಯಿದೆ ನನಗೆ. ಹಾಗಾಗಿ ನಾನು ಇಲ್ಲಿ ರೂಮಲ್ಲಿ ಬಂದು ಕೂತಿದ್ದೆ, ಶ್ರೇಯಾ ಅವರಪ್ಪ ಅಲ್ಲಿ ಕೂತಿದ್ದಾರೆ. ಹಾಗಾಗಿ ಎಲ್ಲರದು ಊಟ ಐತೆ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ವಿಡಿಯೋ ಸಪೋರ್ಟ್ ಮಾಡಿ ನೋಡಿ ಎಲ್ಲರೂ. ಹಾಗೆ ಮಹಾಂಕಾಳಿ ಕೈ ರುಚಿನ ಅದನ್ನು ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಆಗಿಬಿಡಿದಿರಿ. ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಬಿಡಬೇಡಿ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ. ನಾಳೆ ನೋಡಿದಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ, ಗುಡ್ ನೈಟ್.